ಸ್ವಾಮಿ ವಿವೇಕಾನಂದರ 157ನೇ ಜನ್ಮದಿನಾಚರಣೆಯ ಪ್ರಯುಕ್ತ ಮಂಗಳೂರಿನ ಎಸ್ಡಿಎಂ ಕಾಲೇಜಿನಲ್ಲಿ ವಿವೇಕೋತ್ಸವ ಕಾರ್ಯಕ್ರಮ ನಡೆಯಿತು. ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆಯನ್ನು ನೀಡಿದರು. ಬಳಿಕ ವಿವೇಕೋತ್ಸವ ಕುರಿತು ಸ್ವಾಮಿ ವಿವೇಕಾನಂದರ ಜೀವನದ ಬಗ್ಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ದೀಕ್ಷಾ ಶೆಟ್ಟಿ, ಅರುಣ್ ವಿ ಕಾಮತ್, ಶಶಿಕಲಾ ಶೆಟ್ಟಿ, ಶ್ರೇಯಸ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ವಿವೇಕಾನಂದರ ಫೋಟೋಗೆ ದಿನಕ್ಕೊಂದು ಎರಡು ಬಾರಿ ಅಗರಬತ್ತಿ ಸುತ್ತಿಸಿ ಒಂದು ಭಕ್ತಿಯಿಂದ ನಮಸ್ಕಾರ ಮಾಡಿ, ವಿವೇಕಾನಂದರ ದೆವ್ವ ಬಂದು ನಿಮ್ಮನ್ನು ಹಿಡ್ಕೊಂಡು ಬಿಡುತ್ತೆ, ಆಮೇಲೆ ನಿಮ್ ಬದುಕನ್ನ ತಡೆಯೋ ತಾಕತ್ತು ಯಾರಿಗೂ ಇರಲ್ಲ ಅಂತ ಒಬ್ಬ ಸ್ವಾಮೀಜಿ ನನಗೆ ಯಾವಾಗಲೂ ಹೇಳ್ತಿದ್ರು. ಟ್ರೈ ಮಾಡ್ರಲ್ಲ, ನಾವೆಲ್ಲ ಹೇಗಿದ್ದೀವಿ ಗೊತ್ತೇನು? ಈ ತಾರುಣ್ಯ ವ್ಯರ್ಥವಾಗಿ ಹೋಗಿದೆ. ಹೇಗಿದೆ ನಮ್ಮ ತಾರುಣ್ಯ ಅಂತಂದ್ರೆ, ಇದಕ್ಕೊಂದು ತಾಕತ್ತಿದೆಯಾ ಅನ್ನೋ ಪ್ರಶ್ನೆ ನಮಗೆ ನಾವೇ ಕೇಳ್ಕೊಂಡ್ರೆ ಉತ್ತರ ಸಿಗಲ್ಲ. ಸ್ವಾಮಿ ವಿವೇಕಾನಂದ ಯಾವಾಗಲೂ ಒಂದು ಒಂದು ಮಾತು ಹೇಳು, ಬಹಳ ಸುಂದರವಾಗಿರುವಂತ ಮಾತು. ಅವ್ರು ಹೇಳ್ತಿದ್ರು, ನನಗೆ 100 ಜನ ಯುವಕರನ್ನ ಕೊಡಿ, 100 ಜನ ತರುಣರನ್ನ ಕೊಡಿ, ನಾನು ಜಗತ್ತನ್ನ ಬದಲಾಯಿಸಬಲ್ಲೆ. ನಾನು ಬಹಳ ಬಾರಿ ಕೇಳ್ಕೊಳ್ತಿದ್ದೆ, ಸ್ವಾಮೀಜಿಗೆ 100 ಜನ ಸಿಗ್ಲಿಲ್ಲ, ಎಷ್ಟು ಜನ ಇತ್ತು? 30 ಕೋಟಿ ಜನಸಂಖ್ಯೆ, ಅದ್ರಲ್ಲಿ 50% ನಾವು ತರುಣರೇ ಇದ್ವಿ ಅಂದ್ರು 15 ಕೋಟಿ ಜನ ತರುಣರಿದ್ವಿ, ಅದರಲ್ಲಿ 50% ಗಂಡ ಮಕ್ಕಳು ಅಂತ ಆದ್ರೆ ಕನಿಷ್ಠ ಪಕ್ಷ 7.5 ಕೋಟಿ ಜನ ವಿವೇಕಾನಂದರು ಕೇಳುವಂತ ತರುಣರಿದ್ರು, ಆದ್ರೆ ಸ್ವಾಮೀಜಿ ಕೇಳಿದ 100 ಜನ ಸಿಗ್ಲಿಲ್ಲ. ಎಸ್ ಡಿ ಎಂ ಕಾಲೇಜಿಗೆ ಬಂದು 100 ಜನ ಕೇಳಿ ಅಂತಂದ್ರೆ ಪ್ರಿನ್ಸಿಪಲ್ 1,000 ಜನ ಕೊಡ್ಬೋದು, ಆದ್ರೆ ವಿವೇಕಾನಂದರಿಗೆ ಸಿಗಲ್ಲ. ಯಾಕೆ ಹೇಳಿ ಗೊತ್ತೆ? ಯಾಕೆ ಅಂತಂದ್ರೆ, ಸ್ವಾಮಿ ವಿವೇಕಾನಂದರದ ತರುಣರ ಡೆಫಿನೇಷನ್ ಇದೆಯಲ್ಲ, ಆರ್ಡಿನರಿ ತರುಣರ ಡೆಫಿನೇಷನ್ ಅಲ್ಲ. ನಮಗೆಲ್ಲ ಸರ್ಕಾರದ ಪ್ರಕಾರ ತರುಣರ ಡೆಫಿನೇಷನ್ ಏನ್ ಗೊತ್ತಾ? 18-30 ನಡುವೆ ಯಾರಿರ್ತಾರೋ ಅವರು ತರುಣರು, 30 ಆದ್ಮೇಲೆ ತರುಣರಲ್ಲ. 30 ಆದ್ಮೇಲೂ ತರುಣರಾಗಿರ್ಬೇಕು ಅಂದ್ರೆ ನೀವು ಯಾವ್ದಾದ್ರು ಪಾರ್ಟಿಯ ಅಧ್ಯಕ್ಷರೇ ಆಗಿರ್ಬೇಕು, ಇಲ್ಲದ್ರೆ ತರುಣರಾಗಿರಲ್ಲ. ನಿಮ್ಗೆ ತಾರುಣ್ಯ ಇರಬೇಕು ಅಂತಂದ್ರೆ ನೀವು 30 ನಂತರ ಇಲ್ಲ ಅಂತ ಹೇಳ್ಕೊಳ್ಬೇಕಾದ ಕಾಲಕ್ಕೆ ವಿವೇಕಾನಂದರು ತರುಣತೆಯ ಕಲ್ಪನೆ ಕೊಟ್ಟಿದೆ ಹೆಂಗ್ ಗೊತ್ತಾ? ವಿವೇಕಾನಂದರು ಹೇಳಿದ್ರು, ತಾರುಣ್ಯ ಅಂದ್ರೆ ಡೆಫಿನೇಷನ್ ಅಲ್ಲಿ 1, ಕಬ್ಬಿಣದ ಮಾಂಸ ಖಂಡ ಇರಬೇಕು. 50% ಜನ ಅದನ್ನ ಅರಿಯಿಲ್ಲ ಸರ್. ಡೆಫಿನೇಷನ್ ಅಲ್ಲಿ 2nd ಪಾರ್ಟು ಕಬ್ಬಿಣದ ಮಾಂಸ ಖಂಡ ಇದ್ದ ನಂತರ ಉಕ್ಕಿನ ನರಮಂಡಲ ಇರಬೇಕು ಅಂತ ಹೇಳ್ತಾರೆ, ಇದ್ದು 50% ಅಲ್ಲೂ ಹೋಯ್ತು. 3ನೇ ಸ್ವಾಮೀಜಿ ಹೇಳ್ತಾರೆ, ಪಾರ್ಟ್ 3, ಮಿಂಚಿನ ಬುದ್ಧಿಶಕ್ತಿ ಇರಬೇಕು ಅಂತ. ಬುದ್ಧಿಶಕ್ತಿ ಮಿಂಚು ಅಂದ್ರೆ ಹೆಂಗ್ ಗೊತ್ತಾ? ಹೊರಗಡೆ ಏನೋ ಪ್ರಾಬ್ಲಮ್ ಬಂದಿದೆ ಅಂತಂದ್ರೆ ಒಂದ್ 2 ದಿನ ಆದ್ಮೇಲೆ ಅದಕ್ಕೆ ಸೊಲ್ಯೂಷನ್ ತಗೊಂಡ್ ಬರ್ತೀನಿ ಅಂತಲ್ಲ, ಈ ಕ್ಷಣಕ್ಕೆ ಸೊಲ್ಯೂಷನ್ ಕೊಡಬಲ್ಲೆ ಎನ್ನುವಂತ ಚಾಲೆಂಜ್ ಇರಬೇಕು, ಆ ಬುದ್ಧಿಶಕ್ತಿ ಇರಬಲ್ಲದ, ಇದು 3ನೇದು. 4ನೇದು ಸ್ವಾಮೀಜಿ ಹೇಳ್ತಾರೆ, ಇಲ್ಲಿಗೆ ನಿಲ್ಸಲ್ಲ, ಕಬ್ಬಿಣದ ಮಾಂಸ ಖಂಡ, ಉಕ್ಕಿನ ನರಮಂಡಲ, ಮಿಂಚಿನ ಬುದ್ಧಿಶಕ್ತಿ. 4ನೇ ಸ್ವಾಮೀಜಿ ಹೇಳ್ತಾರೆ, ವಿಲ್ ಪವರ್ ಹೆಂಗಿರ್ಬೇಕು ಅಂದ್ರೆ, ಮನಸ್ಸಿನ ಶಕ್ತಿ ಹೆಂಗಿರ್ಬೇಕು ಅಂದ್ರೆ, ಅಗೋ ನೋಡು ಗುಡ್ಡ ಅಂದ್ರೆ ಅವ್ನು ಗುಡ್ಡ ನೋಡಬಾರ್ದಂತೆ, ಏನ್ ಸ್ವಾಮೀಜಿ ಪುಡಿ ಮಾಡ್ಕೊಂಡ್ ಬರ್ಬೇಕಾದನ್ನ ಅಂತ ಕೇಳಬೇಕು ಆ ವಿಲ್ ಪವರ್ ಅಂತ. ನಂಗೊತ್ತು ಬಹಳ ಜನ ಡಿಸೈಡ್ ಮಾಡ್ ಮಾತನ್ನು ನಿಮಗೆಲ್ಲ ಸ್ಪಷ್ಟಪಡಿಸಿದ್ದಾರೆ. ನಾನು ಕಾಲೇಜಿನಲ್ಲಿ ನೋಡಿದಂತೆ
ಮಿಂಚಿನಂತಹ ಮನಸ್ಸನ್ನು ಹಾಗೂ ನಗುಮುಖದಿಂದ ತಮಗೆ ಬರುವ